ಇನ್ನು 50 ಮಿಲಿ ನೀರಪ್ಪ ಅದು ಹೊರಗಡೆ ಬರೋದಕ್ಕಾಗಿ ಸ್ತೋತ್ರ. ಒಂದು ನಾರ್ಮಲ್ ಮನುಷ್ಯನಿಗೆ ಹೇಗೆ ಇರುತ್ತೆ ಫಂಕ್ಷನ್ ಆ ರೀತಿಯೇ ನೀವು ಕೊಡಿಸ್ಬೇಕು ಅಂತ ಬಸ್ ಮಾಡಿಯಪ್ಪ. ಪಾಸ್ ಮಾಡಿದ್ರು ಕಂಟಿನ್ಯೂಸ್ ಪಾಸ್ ಆಗ್ತಾರೆ. ಎಷ್ಟು ತಿಂಗಳುಗಳವರೆಗೆ ಯೂರಿನ್ ಹೋಗ್ತಿಲ್ಲ ನೋಡಿ ದೇವ್ರ, ಇವಾಗ ಹೇಗಿದ್ದಾರೆ? ನಿನ್ನೆಯಿಂದ ಪಾಸ್ ಮಾಡ್ತಾ ಇದ್ದಾರೆ ಮಧ್ಯಾಹ್ನ. ಮೊನ್ನೆ ಏನಾಯ್ತಂತೆ, ನಾನು ಹೇಳಿದ್ದೆ ಮಧ್ಯಾಹ್ನ ಮಲಗಬೇಡ ಜಾಸ್ತಿ ಅಂತ ಹೇಳಿದೆ, ರಾತ್ರಿ ನೀವು ಮಲಗಲ್ಲ ಅಂತ. ಅವ್ರು ಈಗ ಬರೀ ಯೂಟ್ಯೂಬಲ್ಲಿ ಪ್ರೇಯರ್ ನೋಡ್ತಾ ಇರ್ತಾರೆ ಅವರು. ಮತ್ತೆ ನಾನಂತೆ ನಾನು ಹಾಲು ತಗೊಂಡು ಬರ್ತೀನಿ, ನೀವು ಮಲಗಬೇಡ ಅಂದರು. ಅವ್ರು ಮಲಗಿದೆ, ಎರಡು ಕೈ ಬಂದು ಅವರಿಗೆ ಟಚ್ ಆಗಿದೆ ಅಂತ ಪ್ರೈವೇಟ್ ಪಾರ್ಟಿಗೆ. ನನಗೆ ಅಂದ್ರು ಬಂದ ತಕ್ಷಣ ನನಗೆ ದೇವರು ಮುಟ್ಟಿದ್ರು ಅಂತ. ನಾನಂತೆ ಏನು ಭಯ ಪಡಬೇಡ, ನಿಮ್ಗೆಲ್ಲ ಪ್ರೇಯರಲ್ಲಿ ನೀವು ಸರಿಯಾಗು, ಎಲ್ಲ ಕರೆಕ್ಟ್ ಆಗುತ್ತೆ ಅಂತ. ನಿಜ ದೇವ ಅರ್ಕಾಂಡಿತ, ದೇವ ಅರ್ಕಾಂಡಿತ. ಫಾಸ್ಟ್ ಅನ್ನಿಸ್ ಗೋ ಪ್ರೇಯರ್ ಲೈಫ್ ಅನ್ನೇ ಇಲ್ಲ ಮಗ. ಎಂತ ಭಾರಿ ಖುಷಿ, ಭಾರಿ ಪಟ್ಟಿಂತ ಪಟ್ಲ ಅಂಚೆ ಗರ ಅಂತ ಇಲ್ಲೇ ಪ್ರೇಯರ್ ಹಚ್ಚಿ ಎಂತ ನತ್ಲೆ ಕರ್ತಲ ಪ್ರೇಯರ್ ನಾಮಣನ ತಶಿ ಪ್ರೇಯರ್ ಆತ ಫುಲ್ ಪ್ರೇಯರ್ ಮೆಸೇಜ್ ಬಳಂಚೆ ಯೂಟ್ಯೂಬ್ ಅನ್ನು ತೋ ಪ್ರೇಯರ್ ಕರ್ತ ಬೈಬಲ್ ಅಡ್ದಾಡ್ದ್ರು ನಿತ್ತ ನಿಜ ಮಾತ್ರ ದೇವ ಕಳ್ಸಂತ ಅವ್ನ ಅರ್ಕಾಂಡಿತ. ಸಾಕ್ಷಿ ಮಕ್ಕ ನಿಜ ಎಕ್ಕರ್ ಬೇಂದಿಸ್ಲೆ ಕುಣ್ತೆ ಅನೇಕ್ಲೆ ಕುಣ್ಕಿ ಮುಜೆ ಪಟ್ಲೆಂತ ಸಾಕ್ಷಿ ತೆಗೆದ್ರೆ ತಿಂತ್ಲೆ ಅವ್ನ ಮಗೆ ಮೋದಿ ಅವ್ಸ ಸಂಖ್ಯೆ ಬರೇನಿ ಮುಣ್ಗೆ ದೇವನ್ ಕಾಲ್ ಮುಜೆ ಗೋವಚ್ಚಿ ಮುಸುಡಿಲೆ ಅತ ಮುತ್ತ ದೇವ ಅರ್ಗಾಂಡಿತ. ಬಹಳ ಪ್ರೇಯರ್ ಅಲ್ಲಿ ಬಂದಿದ್ದಾರೆ ಈಗ ನನ್ಗೆ ಅದೇ ಸಂತೋಷ. ಈಗ ಎಷ್ಟು ಆಸ್ಪತ್ರೆಗಳಿಗೆಲ್ಲ ಹೋದ್ರಲ್ಲ ಬ್ಯಾಂಗ್ಳೂರ್ ಡಾಕ್ಟರ್ಗಳೆಲ್ಲ ಏನ್ ಹೇಳ್ತಿದ್ರು ಈಗ ಅವ್ರಂತಾರೆ ಈಗ ಯೂರಿನ್ ಹೋಗೋದಿಲ್ಲ ಅಂತ ಹೇಳ್ತಿದ್ರಾ? ಯೂರಿನ್ ಲೇಟ್ ಹೋಗುತ್ತೆ ಅಂತ ಹೇಳಿದ್ರು. ಏಕ್ ಮಹಿನ ಸತ್ತೆ ನರಾಂಚೆ ಪ್ರಾಬ್ಲಮ್ ಅಸ್ಲರ್ ತಶಂತ ಏಕ್ ಮಹಿನ ಸತ್ತ ತೀನ್ ಮಹಿನ ಸತ್ತ ಸೋ ಮಹಿನ ಸತ್ತ ನತ್ಲರಿ ಹೇಳಿದ್ರಾ? ಡಾಕ್ಟರ್ ಹೇಳಿದ್ರ ಓದರಲ್ಲ ಹೇಳಿದ್ರಂತೆ, ಒಂದ್ ತಿಂಗಳಾಗತ್ತೆ, ಮೂರ್ ತಿಂಗಳಾಗತ್ತೆ, ಆರ್ ತಿಂಗಳಾಗತ್ತೆ ಯೂರಿನ್ ಪಾಸ್ ಆಗೋದಿಲ್ಲ ಅಂತ ಹೇಳಿದ್ರು. ಮೊನ್ನೆ ಇಲ್ಲಿ ಶುಕ್ರವಾರ ಪ್ರೇಯರ್ ಬಂದಾಗ ಇವ್ರಿಗೆ ತಲೆ ಮೇಲೆ ಕೈ ಇಟ್ಟು ಪ್ರೇಮ ಫಸ್ಟಲ್ಲಿ ಪ್ರಾಫಸಿ ಕೊಡಬೇಕಾದ್ರೆ ಅದೇ ಟೈಮಲ್ಲಿ ಅದೇ ಎಕ್ಸಾಕ್ಟ್ ಸೆಕೆಂಡಲ್ಲಿ ಮೂಮೆಂಟಲ್ಲಿ ಮಲಗಿರುವ ತಂದೆ ಹತ್ರ ಹೋಗಿ ಯಾರು ಟಪ್ ಅಂತ ಹೊಡೆದು ಆಗೈತಂತೆ. ಹೊಡೆದ ತಕ್ಷಣ ಯಾರು ನನ್ನ ಮುಟ್ಟಿದ ಕಡೆ ಎತ್ತಿ ನೋಡ್ತಾರಂತೆ, ಒಂದು ರಿಲೀಫ್ ಆಗೋಯ್ತು ಅವರಿಗೆ. ನೆಕ್ಸ್ಟ್ ಅದೇ ದಿನ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಅವ್ರ ಮನೆಗೆ ಹೋಗಿ ಪ್ರೇ ಮಾಡಿದ್ವಿ. ನಾನು ಹೇಳಿದೆ ದೇವ್ರ ಬ್ರದರ್ ಹೆದರಬೇಡಿ, ನಿಮ್ಮಲ್ಲಿರುವ ಎಲ್ಲ ಯೂರಿನ್ಗಳು ಎಲ್ಲ ಬ್ಲಾಕ್ಗಳು ರಿಲೀಸ್ ಆಗುತ್ತೆ, ಆಶ್ರದ ಬರುತ್ತೆ ಅಂತ ಹೇಳಿದ್ರು. ವಾಕ್ಯ ಕೇಳ್ತಾ ಯೂರಿನ್ ಪಾಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ಅವ್ರು ಬಂದು ಸಾಕ್ಷಿ ಹೇಳ್ತಾರೆ, ಡಾಕ್ಟ್ರ್ ಕೊಟ್ಟ ಎಲ್ಲ ರಿಪೋರ್ಟ್ಗಿಂತ ದೇವ್ರ ರಿಪೋರ್ಟ್ ಎಷ್ಟು ಪರ್ಫೆಕ್ಟ್ ಆಗಿದೆ. ಈಗ ಯೂರಿನ್ ಪಾಸ್ ಆಗ್ತಾ ಇದೆಯಾ? ಕ್ಲೀನಾಗಿ ಕ್ಲಿಯರ್ ಆಗಿದೆ, ಖುಷಿಯಾಗಿರ್ಬೇಕಲ್ಲ. ಸಂತೋಷ ಇಲ್ಲಿ ಸಾಕ್ಷಿ ಕೊಡ್ತಾರೆ ನೋಡಿ, ಹೇಗೆ ಇದ್ರೆ ಹೋದಾಗ ಅಷ್ಟು ಕಣ್ಣಲ್ಲಿ ನೀರು ಹಾಕಿ ಅಳ್ತಾರೆ, ಬ್ರದರ್ ಬ್ರದರ್ ಅಂತ. ಇಷ್ಟು ದಪ್ಪ ಊರು ಬಿಡಿದೆ, ಹೋಗಿ ಕೈ ಇಟ್ಟು ಪ್ರೇ ಮಾಡಿದೆ. ಇನ್ ದ ನೇಮ್ ಆಫ್ ಜೀಸಸ್ ಎಲ್ಲ ಯೂರಿನ್ ಬ್ಲಾಕ್ಗಳೆಲ್ಲ ರಿಲೀಸ್ ಆಗಿ ಹೋಗ್ಲಪ್ಪ. ಯೇಸುವಿನ ನಾಮದಲ್ಲಿ ಮಗನ ಮೇಲೆ ನಿಮ್ಮ ರಕ್ತ ಚಿಂಬುದಕ್ಕಾಗಿ ಸ್ತೋತ್ರ. ಇವತ್ತು ತಾಯಿ ಬರ್ತಾರೆ, ಸಾಕ್ಷಿಯೊಂದಿಗೆ ಬರ್ತಾ ಇದ್ದಾರೆ. ಯೇಸು ಜೀವಂತವಾಗಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ರೀ. ಯೇಸು ಎಲ್ಲೋ ಪ್ರತಿಮೆಲೋ ಎಲ್ಲೋ ಫೋಟೋದಲ್ಲಿ ಇಲ್ಲ ರೀ, ಅವ್ರ ವಾಕ್ಯದಲ್ಲಿದ್ದಾರೆ. ಆ ವಾಕ್ಯ ನಮ್ಮ ಬಾಯಲ್ಲಿ ಬಂದ್ಬಿಟ್ರೆ ನಾನು ಹೇಳ್ತೇನೆ, ಮುಚ್ಚಿ ಹೋದ ಬಾಗಿಲುಗಳು ತೆರೆಯಲ್ಪಡತ್ತೆ, ಬಿದ್ದು ಹೋದ ಕಣ್ಣೀರುಗಳು ಎಲ್ಲ ದುಃಖಗಳು ಮತ್ತೆ ಮರುಪಾವತಿಯಾಗಿ ಸಂತೋಷ ಬರುತ್ತೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಗಾಡ್ ಬ್ಲೆಸ್ ಯು. ಈ ರೀತಿಯಾದ ಅನುಭವ ನಿಮ್ಮ ಲೈಫಲ್ಲಿ ಯಾವತ್ತ ಆಗಿತ್ತಾ? ಬಿಗ್ಗೆಸ್ಟ್ ಎಕ್ಸ್ಪೀರಿಯನ್ಸ್ ಪೈಪ್ ಹಾಕಿ ಹಂಗೆ ಯೂರಿನ್ ತೆಗೆಯುದು ನಾನು ಕೇಳಿದೀನಿ. ಬ್ಯಾಗ್ ಹಾಕಿ ಪೈಪ್ ಹಾಕಿ ಯೂರಿನ್ ತೆಗೆಯುದು ನೋಡಿರ್ಲಿಲ್ಲ, ಯಾರಿಗೆ ಬರಬಾರ್ದು. ಸಿದ್ದ ಜೋ ಆ ದುಃಖ ನೋಡಿದ್ರ, ಒಂದು ಮನುಷ್ಯ ದುಃಖ ಪಟ್ಟಾಗ್ಲೇ ಕಷ್ಟ ಆಗ್ತಾಯ್ತು. ದಾವಣಗೆರೆಯಲ್ಲಿ, ಬೆಂಗಳೂರಲ್ಲಿ, ಮಂಗಳೂರಲ್ಲಿ, ಆ ಮನಿ ದ ಬಿಗ್ಗೆಸ್ಟ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಿಗೆ ಹೋದರು. ಲಾಸ್ಟಿಗೆ ಸೆಂಟ್ ಜಾನ್ಸ್ಗೆ ಹೋಗಿ, ಸೆಂಟ್ ಜಾನ್ಸಿಂದ ಬೆಂಗಳೂರಲ್ಲಿ
ಕಾರ್ಡಿಯೋ ಹಾಸ್ಪಿಟಲ್ ಅಡ್ಮಿಟ್ ಆದರು, ಅಲ್ಲಿ ಏನು ಮಾಡಲಿಲ್ಲ. ಅಲ್ಲಿಂದ ನೆಕ್ಸ್ಟ್ ಏಜ್ ಮನೆ ದಾವಣಗೆರೆಗೆ ಬಂದರು, ಮತ್ತೆ ಯೂರಿನ್ ತೆಗಿಬೇಕಾಯಿತು, ಮತ್ತೆ ಮಂಗಳೂರಿಗೆ ಬಂದರು ಎ ಜಿ ಹಾಸ್ಪಿಟ್ಲಿಗೆ. ಎಷ್ಟು ಲಕ್ಷ ಖರ್ಚಾಯ್ತು ಇದ್ದವ್ರು, ಎಷ್ಟು ಖರ್ಚಾಗಿ ಭಾಳ ಆಯಿತು, ಎಷ್ಟು ಖರ್ಚಾಯ್ತು ಇದ್ದವ್ರು? 2 lakhs, ಈಗ 3.5 lakhs ಆಯಿತು ಡಾಕ್ಟರ್. ಫಸ್ಟ್ 3.5 lakhs. ಗ್ರೇಸ್ ಮಿನಿಸ್ಟ್ರಿಗೆ ಎಷ್ಟು ಲಕ್ಷ ಕೊಟ್ರಿ? ಕೆತ್ತಲೇದಲ್ಲಿ ತುಮಿ ಪಿಶೋ ಕೆತ್ತಲೇದಲ್ಲಿ ಸಂಗ ಕಾಯ್ನ ಓನ್ಲಿ ಫೇಸ್. ಅದಕ್ಕೆ 1,000 ನೀವು ಕೊಡಬೇಕಾದ್ರೆ ಅದು 10 lakhs ಕೆಲಸ ನಾನು ಮಾಡ್ಕೊಂಬರುತ್ತೆ. ಆ ದೇವರ ಆಲಯಕ್ಕೆ ನೀವು ಒಂದು ಈ ತಾಯಿ ಕೊಟ್ಟಿದ್ದಾರೆ, ದೇವ್ರ ಮೈ ಪಡಿಸಿದ್ದಾರೆ. ಇವರ ಗಂಡ ಒಂದೇ ಒಂದು ದಿನ ಪ್ರೇಯರ್ಗೆ ಹೋದ ಜನ ಅಲ್ಲ ರೀ, ಬರೀ ಮಸ್ಕತ್ತಲ್ಲಿ ಬರೀ ಕೆಲಸ 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 ಕೆಲಸ. ಅವನು ನಿಮ್ಮ ಕೆಲಸನೇ ದೇವ್ರಂತ ನೆನೆಸ್ಕೊಂಡಿದ್ದ ಜೀವನ ನೋಡಿ, ಆ ರೀತಿಯಾಗಿದ್ದ ಜೀವನ. ಇವತ್ತು ಇವರ ಗಂಡ ಮತ್ತು ಇವ್ರದ್ದು ಇನ್ನೊಂದು ಗಂಡನ ಅಕ್ಕ, ಇವರಿಬ್ರು ಚೇಂಜ್ ಆಗಿರಲಿಲ್ಲ. ಇವರಿಬ್ರು ಕಂಪ್ಲೀಟ್ ಇವರಿಬ್ರು ಅಲ್ವಾ, ಚೇಂಜ್ ಆಗಿರಲಿಲ್ಲ. ಕಂಪ್ಲೀಟ್ ಅದನ್ನೆಲ್ಲ ಇನ್ನೊಬ್ರು ಮತ್ತೆ ನಮ್ಮ ಮನೆಯವರು ಪ್ರೇಯರ್ ಅಲ್ಲಿ ಹಿಂದೆ ಇದ್ರು. ಇವಾಗ ಅವರೆ ಎಲ್ಲರ್ಗಿಂತ ಮುಂದೆ ಇದ್ದಾರೆ, ಫಾಸ್ಟ್ ಇದ್ದಾರೆ, ಈಗ ಫಾಸ್ಟ್ ಇದ್ದಾರೆ. ಇಡೀ ದಾವಣಗೆರೆಗೆ ನ್ಯೂಸ್ ಹೋಗಿದೆ. ಎಂತ ಬೇರೆ ಬ್ಲೆಸ್ಸಿಂಗ್ ನೋಡಿ, ಇದು ದೇವ್ ನಮಗೆ ಮಾಡತಕ್ಕಂತ ಮಹಿಮೆ ಅದ್ಭುತ ರೀ. ಗಾಡ್ ಬ್ಲೆಸ್ ಯು ಮಾ ವೇಡ್ ಆಲ್ ಬಿ ದಂಡರ್ಫುಲ್ ವಂಡರ್ಫುಲ್. ಮೈ ನೇಮ್ ಇಸ್ ಅಲೆಕ್ಸಾಂಡರ್ ಫರಿಯಾಸ್. ನಾನು 16 ವಯಸ್ಸಿಂದ ಹಿಡಿದು ಈಗ ನಂದು 64 ವಯಸ್ಸಾಗಿದೆ. ಭಾಳ ಹಾರ್ಡ್ ವರ್ಕರ್. ನಾನೀಗ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದರೆ ಸೌದಿ ಅರೇಬಿಯಾದಲ್ಲಿ, ನೆಸ್ಮಾ ಕಂಪನಿಗೆ ಯಾರು ಗೊತ್ತಿರ್ಬೋದು. 27 ವರ್ಷ ಆಯಿತು, ಈಗ 28 ವರ್ಷ ಸ್ಟಾರ್ಟ್ ಆಗ್ತದೆ. ಅದಕ್ಕಿಂತ ಬದಲು 4 ವರ್ಷ ಇರಾಕಲ್ಲಿದ್ದೆ, ಮತ್ತು ಹಲ್ಲಸದಲ್ಲಿದ್ದೆ. ಭಾಳ ಹಾರ್ಡ್ ವರ್ಕರು. ನಾನು ಈ ಹಾಸ್ಪಿಟಲು ಇದು ಅಂತೂ ನನಗೆ ಗೊತ್ತೇ ಇಲ್ಲ. ಆದರೆ ನಮ್ಮ ಪ್ರೇಯರ್ ಗ್ರೂಪ್ ಉಂಟು ಹರಿಹರದಲ್ಲಿ, ದಾವಣಗೆರೆ ಹರಿಹರದಲ್ಲಿ. ಅಲ್ಲಿ ನಾನು ಬ್ಯಾಪ್ಟಿಸಮ್ ತೊಗೊಂಡಿದ್ದೆ. ಆದರೂ ನನ್ನ ಕೆಲಸದ ಬಗ್ಗೆಯಲ್ಲೇ ನಾನು ಇರ್ತಿದ್ದೆ. ಅಂದರೆ ನಮ್ಮದು ಫ್ಯಾಬ್ರಿಕೇಷನ್ ಯೂನಿಟ್ಟು ಅಂದರೆ ಕೆಟ್ಟ ಮಾತುಗಳೇ ಬಂದೇ ಬರ್ತದೆ ಕೆಲಸದಲ್ಲಿ. ಅದೆಲ್ಲ ಇದು ಮಾಡಿಕೊಂಡು ಸ್ವಲ್ಪ ಕೆಟ್ಟ ಇದೆಲ್ಲ ಆಯಿತು. ಸ್ವಲ್ಪ ಡ್ರಿಂಕ್ಸು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದು ದೇವರು ನನಗೆ ಹೊಡೆತ ಕೊಟ್ಟಿದ್ದು ನನಗೆ ಗೊತ್ತುಂಟು. ಆದರೆ ನಂದು ನನ್ನ ಕಂಪನಿಯಲ್ಲಿ ನನಗೆ ಭಾಳ ಇಷ್ಟ ಮಾಡ್ತಾರೆ. ಎಲ್ಲರಿಗೂ ಹೊಡೆದು ಕೆಲಸ ಕಳಿಸ್ತೀನಿ. ಈವನ್ ಸೌದಿಗಳಿಗೂ ನನ್ನ ಜೊತೆ ಕೆಲಸ ಮಾಡ್ತಾರೆ. ಅವ್ರು ಕಿವಿ ಹಿಡಿತಿದ್ದೀನಿ, ಅವ್ರು ಕೆಲಸ ಕಳಿಸ್ತೀನಿ. ಅವರಿಗೆ ಒಳ್ಳೊಳ್ಳೆ ಪೋಸ್ಟ್ನಲ್ಲಿದ್ದಾರೆ. ಅವ್ರು ಹೇಳ್ತಾರೆ ನೀ ನನ್ನ ಬಾಬಾ ತಂದೆ ಅಂದಂಗೆ. ಭಾಳ ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ. ಆದರೆ ನನಗೆ ಗೊತ್ತಿಲ್ಲ ಇದು ಏನಾಗಿದೆ ಅಂತೇಳಿ. ಡಿಸೆಂಬರ್ನಲ್ಲಿ ನಾನು ಕೆಲಸ ಮಾಡಿ ರೂಮಿಗೆ ಬಂದಿದ್ದೀನಿ. ಬಂದು ಸ್ನಾನ ಮಾಡಿ ಡೈಲಿ ಪ್ರೇಯರ್ ಮಾಡ್ತೀನಿ, ಬೈಬಲ್ ಓದ್ತೀನಿ. ಪ್ರೇಯರ್ ಮಾಡಿ ಬೈಬಲ್ ಓದಿ ಊಟ ಮಾಡಿದ ಮೇಲೆ ಟಾಯ್ಲೆಟ್ಗೆ ಹೋಗ್ತೀನಿ, ಕಾಲೇ ಇಲ್ಲ. ಮತ್ತು ಅಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿಬಿಟ್ಟು ಎಲ್ಲ ತೋರಿಸಿದೆ. ಮತ್ತು ಅವ್ರು ಹೇಳಿದ್ರು ಈ ಥರ ಅಂತೇಳಿ. ಮತ್ತು ಅಲ್ಲಿ ಆಪ್ರೇಷನ್ ಮಾಡಲಿಕ್ಕೆ ಹೆದರಿಕೆ ಆಯಿತು. ಮತ್ತು ಇಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು ಆಪ್ರೇಷನ್ ಮಾಡಿದ್ದೆ. ಆದರೂ ಆಪ್ರೇಷನ್ನು ಈಗ ಕಾಲು ನೋವು ಉಂಟು, ದೊಡ್ಡ ಆಪರೇಷನ್, ಅದು ಬೆನ್ನು ನೋವಿಂದು. ಮತ್ತು ಇಲ್ಲಿ ಬಂದೆ, ಇಲ್ಲಿ ಎ ಜಿ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅವರೆಲ್ಲ. ಮತ್ತು ನಮ್ಮ ಅಣ್ಣವರು ಮತ್ತು ನಮ್ಮ ಅಕ್ಕ ಅವರು ಮೇರಿಬಾಯ್ ಅಂತಿದ್ದಾರೆ, ಇವ್ರ ಪರಿಚಯ. ಇವರು ಈಗ ಹಿಂಗೆ ಅಂತ ಹೇಳಿದರು. ಒಂದು ದಿವಸ ನಾನು ಮಿಸ್ಸಸ್ಸು ಅಲ್ಲಿ ಪ್ರೇಯರ್ ಮಾಡ್ತಾಯಿರ್ಬೇಕಾದ್ರೆ ನಾನು ಒಳ್ಳೆ ನಿದ್ದೆಲಿದ್ದೀನಿ. ನಿದ್ದೆಲಿರಬೇಕಾದ್ರೆ ನನಗೆ ಬೈ ಗಾಡ್ ನನಗೆ ಗೊತ್ತೇ ಇಲ್ಲ, ನನ್ನ ಕಾಲಿಗೆ ಬಂದಿಗೆ ಟಚ್ ಆಗಿದೆ. ಅದು 2.5 ಗಂಟೆಗೆ ಇವ್ರೇನು ಪ್ರೇಯರ್ನಲ್ಲಿ ನಿಂತು ಮಾಡ್ತಾರೆ, 2.5 ಗಂಟೆಗೆ ಹಿಂಗೆ ಟಚ್ ಆಗ್ಬಿಟ್ಟಿದೆ ಕೈ ಎಲ್ಲ. ಇವರಿಂದ ಭಾಳ ಖುಷಿ ಆಯಿತು, ಭಾಳ ಖುಷಿ ಆಯಿತು. ಮತ್ತೊಂದು ದಿವಸ ಹಂಗೆ ಮಲಗಿದ್ದೆ. ಇವರು ಎಲ್ಲ ಪ್ರೇಯರ್ ಬಂದಿದ್ದಾರೆ, ಯಾರೋ ಒಬ್ಬರು ಇರ್ತಾರೆ. ಬಂದ ನನ್ನ ಇದು ಅಂತಲ್ಲ, ಮೂತ್ರಕೋಶ ಉಂಟಲ್ಲ, ಅದರ 2 ಕೈನ ಇಟ್ಟು ಹಿಂಗೆ ಬಂದು ಟಚ್ ಮಾಡಿಬಿಟ್ಟಿದೆ. ಆವಾಗಿಂದ ನನ್ನ ಇವರಿನ ದಿನಕ್ಕೆ 5 ಸರ್ತಿ ಟ್ಯೂಬ್ ಹಾಕಿ ತೆಗಿತಾರೆ ಇವರು ಮತ್ತು ನಮ್ಮ ಅಣ್ಣನ ಹೆಂಡತಿ. ಜಗವನ್ನು ಯಾರು ತೋರಿಸಬಾರ್ದು, ಆದರೂ ಅವರು ನನಗೆ ದೇವರೊಂದು ಹೆಲ್ಪ್ ಮಾಡಿದ್ದಾರೆ. 5 ಸರ್ತಿ ನನ್ನ ಯೂರಿನ್ ತೆಗಿಬೇಕಿತ್ತು. ಈಗ ಯೂರಿನ್ ಎಲ್ಲ ಹೋಗ್ತದೆ. ಲಾಸ್ಟಿಗೆ ಅವರು ಹೇಳಿದ್ರು, ಡಾಕ್ಟ್ರ್ ಹೇಳ್ತಾರೆ ಅದು ಯೂರಿನ್ ತೆಗಿಲೇಬೇಕು ಅಂದರೆ ನಿನ್ನ ಇದಕ್ಕೆ ಅದರೊಳಗೆ ಪೈಪ್ ಲೈನ್ ಬ್ಲ್ಯಾಡರಿಗೆ ಸ್ವರ ಎಕ್ಸಸೈಸು ಅಂತೇಳಿ. ಈಗ ಏನಿದೆ ಹೋದ್ರೆ ಒಂದು 50 ಇಲ್ಲ 60 mm ಅಷ್ಟು ಹೋಗ್ತದೆ, ಇಲ್ಲ ಒಳ್ಳೆ ಇವ್ರು ಇನ್ನೊಂದೆಲ್ಲ ಹೋಗ್ತದೆ. ಎಲ್ಲ ನಮ್ಮ ಪಾಸ್ಟ್ರಿಂದಾಗಿದ್ದು ಬರೆಯುವುದಿಲ್ಲ ಇವರನ್ನು. ದೇವ್ರಿಗೊಂದು ಚಪ್ಪಾಳೆ ಜೋರಾಗ ನಾವಿಲ್ಲಿ ಪ್ರೇಯರ್ ಮಾಡಬೇಕಾದ ಈ ಸೇಯಿಂಗ್ ದ ಲಾರ್ಡ್ ಜೀಸಸ್ ವಾಸ್ ರೆಸ್ಟ್ ಇಸ್ ಪ್ಲೇಸಿಂಗ್ ಇಸ್ ಹ್ಯಾಂಡ್ಸ್ ಆನ್ ಇಸ್ ಪ್ರೈವೇಟ್ ಪಾರ್ಟ್ ಅಂಡ್ ಗಾಡ್ ಇಸ್ ಬ್ಲೆಸ್ಸಿಂಗ್ ದಟ್ ಈ ಆರ್ಗನ್. ಆ ಜಾಗದಲ್ಲಿ ಪ್ರೈವೇಟ್ ಪಾರ್ಟಲ್ಲಿ ಯೇಸುವೆ ತನ್ನ ಕೈಗಳಿಟ್ಟು ಅವರ ಆಶೀರ್ವಾದ ಆಗಿ ಅವತ್ತಿಂದ ಯೂರಿನ್ ಆರಂಭ ಆಯಿತು ಅಂತ ಹೇಳಿ ಡಾಕ್ಟರ್ ಆಶ್ಚರ್ಯ ಪಡ್ತಾರೆ. ನನಗೆ ಈಗ ನೋಡಿ, ಎಲ್ಲರೂ ಹೇಳಿದರು ನಿನಗೆ ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ ಅಂದರು.
ಇವ್ರು ಹೇಳಿದ್ರು ನಮ್ಮ ಜನ ಇದಾರೆ ಅದ್ರಲ್ಲಿ ಕರ್ಕೊಂಡು ಬರ್ತಾರೆ, ನಾಳೆ ದೇವ್ರನ್ನ ಸ್ವಸ್ತ್ರ ಮಾಡ್ಕೊಂಡು ಮೇಲೆ ತನಕ ನಡ್ಕೊಂಡೇ ಬಂದಿದ್ದೀನಿ. ನಡ್ಕೊಂಡು ಬಂದಿದ್ದಾರೆ, ಹಾಲೆಲೂಯಾ, ಬೆಡ್ಡಲ್ಲಿ ಮಲಗಿದ ವ್ಯಕ್ತಿ ನಡ್ಕೊಂಡು ಬಂದಿದ್ದಾನೆ ರೀ ಇದ್ದ ಹಾಗೆ. ನಾನು ಮನೆಯಲ್ಲಿ ರೂಮಲ್ಲಿ ಮಲಗಿದ್ದೆ, ನಿನ್ನೆ ಸ್ವಲ್ಪ ವಾಕಿಂಗ್ ಮಾಡಿ ಸ್ವಲ್ಪ ಜಾಸ್ತಿ ನೋವಾಗಿತ್ತು. ಮತ್ತೆ ನೋಡೋಣಪ್ಪ, ದೇವರು ಇದ್ದಾರೆ, ಮೇಲೆ ನಡೆಯೋಣ, ಮೇಲೆ ನಡೆಯೋಣ. ದೇವ್ರ ಹತ್ರ ಹೋಗೋದು ಎಷ್ಟೇ ಕಷ್ಟವಾಗಲಿ, ಬೆಂಕಿ ಇರಲಿ, ಬಿರುಗಾಳಿ ಇರಲಿ, ಎಂಥ ಮಳೆನೇ ಇರಲಿ, ದೇವ್ರ ಹತ್ರ ಹೋಗಬೇಕು. ಹೌದಲ್ವಾ? ದೇವ್ರ ಹತ್ರ ಹೋಗಬೇಕು. ಎಷ್ಟೋ ಕಷ್ಟಪಟ್ಟಾರೆ ಯಾರು ಅಪೊಸ್ತಲರು, ಭಾಳ ಡ್ಯಾನಿಯಲ್ಲು, ಅವರು ಇವರು ದೇವ್ರ ಹತ್ರ ಹೋಗಲಿಕ್ಕೆ ಎಂತೆಂಥ ಪೆಟ್ಟುಗಳು ತಿಂತಾರೆ. ನನ್ನಂಥ ಒಂದು ಮನುಷ್ಯ ಒಂದು 10 ಮೆಟ್ಲು ಹತ್ತಲಿಕ್ಕೆ ಆಗೋದಿಲ್ಲ ದೇವ್ರಿಗೋಸ್ಕರ. ಮತ್ತೊಂದು ಹೇಳ್ತೇನೆ, ರಿಯಲ್ ಇಸ್ ದ ಗಾಡ್ ಇನ್ ಓನ್ಲಿ ಜೀಸಸ್. ನಾನು ನನಗೆ ಇಂತೂ ಟೈಮ್ ಇರೋದಿಲ್ಲ, ಬರೋಕ್ಕೆ ಡ್ಯೂಟಿ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಬಂದು ನಾನು ಆಫೀಸ್, ನನಗೆ ಆಫೀಸ್ ಒಳ್ಳೆ ಆಫೀಸ್ ಉಂಟು, ಎ ಸಿ ಎಲ್ಲ ಉಂಟು, ಬೇರೆ ಫೋರ್ ಮನೆಲ್ಲ ಕುಂದಿರ್ತಾರೆ, ನಾನು ಕುಂದಿರೋದಿಲ್ಲ. ಬಂದು ಬ್ಲೂಟೂತ್ ಇದೆಲ್ಲ ಹಾಕ್ಬಿಟ್ಟು ಓಲ್ಡ್ ಸಾಂಗ್ಸ್ ಕೇಳೋದು ನನಗೆ ಭಾಳ ಇಷ್ಟ, ಮೊಹಮ್ಮದ್ ರಫಿ ಅದು ಇದು. ನಾನು ಇಲ್ಲಿ ಬಂದ ಮೇಲೆ ಇದು ಗೊತ್ತಾಯಿತು, ನಾನು ಒಂದೊಂದು ನೋಡ್ತೇನೆ, ಒಬ್ಬೊಬ್ಬರು ಪಾಸ್ಟರ್ ಆಫ್ರಿಕಾದು, ಇಂಡಿಯಾದು, ಅಲ್ಲಿ ಇವ್ರದ್ದು, ಬೆನಿನ್ ಅವ್ರದ್ದು ನೋಡಿ ನಾನು ತಿಳ್ಕೊಂಡೆ, ದಿಸ್ ಇಸ್ ದ ಜೀಸಸ್. ಲೋಕಕ್ಕೆ ಇರುವವರು ಒಬ್ಬರೇ ಒಬ್ಬರು ದೇವರು, ಬೇರೆ ಯಾವ ದೇವರು ಇಲ್ಲ. ಆಮೇಲೆ ಮತ್ತೊಂದು ಹೇಳ್ತಾನೆ, ನಿಮ್ಮ ಹತ್ರ ಕೋಟ್ಯಾಂತರ ಖಜಾನೆ ಇರಲಿ, ಖಜಾನೆಯಲ್ಲಿ ಖಜಾನೆ ಇರಲಿ, ಬೈಬಲ್ ಅಷ್ಟು ದೊಡ್ಡ ಖಜಾನೆ ಯಾವುದೂ ಅಲ್ಲ. ರಿಯಲ್ ಬೈಬಲ್ ಅಷ್ಟು ದೊಡ್ಡ ಖಜಾನೆ ಯಾವುದೂ ಇಲ್ಲ, ಅದೇ ನಮಗೆ ಖಜಾನೆ, ಅದೇ ನಮಗೆ ಮೇಲೆ ಹೋಗಲಿಕ್ಕೆ ಒಂದು ದಾರಿ. ಸುಮ್ಮನೆ ನಮ್ಮ ಹತ್ರ ಕರುಣ ಉಂಟು, ಅಷ್ಟು ಉಂಟು, ಇಷ್ಟು ಉಂಟು, ಲಾಸ್ಟ್ಗೆ ಮಣ್ಣಲ್ಲಿ ಹುಟ್ಟಿದ ಮಣ್ಣಲ್ಲೇ ಹೋದ. ಪ್ರೇಸ್ ದ ಲಾರ್ಡ್. ನಿಮ್ಗೆ ಏನಾಗ್ಬೇಕಮ್ಮ ಇವರು? ಇಲ್ಲ ಅವ್ರು ಅವ್ರೇ ಇಲ್ಲ, ಗೊತ್ತಾಯ್ತು, ಅವರ ತಮ್ಮ ಆಗ್ಬೇಕು. ಓಕೆ, ನೀವು ದೊಡ್ಡ ಅಕ್ಕ ಅಲ್ಲ? ನಾನು ಅಕ್ಕ. ಹೇಗಿದ್ರು ಇವ್ರ ಲೈಫಲ್ಲಿ? ಅವರ ಲೈಫಲ್ಲಿ ಸಣ್ಣ ವಯಸ್ಸಲ್ಲೇ ಕೊಡ್ತಾ ಎಂಥದ್ದು ಮದ್ದು ಫೈಟಿಂಗ್, ಮನೆಯಲ್ಲಿ ಇದ್ದದೆಲ್ಲ ಎಸೆಯೋದು ಗಲಾಟೆ. ನಾವು ಅಕ್ಕ ತಂಗಿಯರೇ ಇಷ್ಟ ತನಕ ಹೇಳ್ದು ಮೈಕ್ ಹತ್ರ ಇಟ್ಕೊಳ್ಳಿ. ಸಾಕಾಗಿ ಹೋಗಿದೆ, ದೇವರು ಈಗ ಕಣ್ಣು ಬಿಟ್ಟಿದ್ದಾರೆ ಇಲ್ಲಿ ಮಂಗಳೂರು ಮೇಲೆ. ಒಳ್ಳೆ ಮದು ಬಿಟ್ಟ, ಎಲ್ಲನೂ ಬಿಟ್ಟ. ಅದು ನನ್ನ ಮುಂದೆ ತರಬೇಡ, ಅದು ಇಲ್ಲದಿದ್ದರೆ ಅವನು ಹುಚ್ಚನೇ ಆಗ್ತಿದ್ದ, ಹುಚ್ಚ ಮಾಡ್ದಂಗೆ ಮಾಡ್ತಿದ್ದ. ಎಲ್ಲ ಉಗಿಯೋದು, ನಾವೆಲ್ಲ ಬೈಯೋದು, ಮನೆಯೆಲ್ಲ ಗಲೀಜಾಗ್ತದೆ ಹಾಗೆ. ಏ ನಿಮಗೇನು ಗೊತ್ತು ಹಾಗೆ ಅಂತ ನಮಗೇನೆ ಉಲ್ಟ ಹೊಡೆದು. ಹಾಗೆ ದೇವರೀಗ ಅವನಿಗೆ ಉಲ್ಟ ಹೊಡೆದು ಈಗ ಸರಿ ಮಾಡಿದ್ದಾರೆ. ಅವನು ಎಲ್ಲರಿಗೆ ಬಡವರಿಗೆ ತುಂಬ ಉಪಕಾರ ಮಾಡಿದ್ದಾನೆ, ಅದರಿಂದ ಅವನು ಇಷ್ಟ ತನಕ ಬದುಕಿದ್ದಾನೆ. ಅರ್ಥ ಆಯ್ತಾ ನಿಮಗೆ? ತನ್ನ ತಮ್ಮ ಅನೇಕ ಬಡವರಿಗೆ ಉಪಕಾರ ಮಾಡಿದ್ರು ಅಂತ ಹೇಳುತ್ತೆ ದೇವರು ವಾಕ್ಯ. ಹೇಳುತ್ತೆ ಬಡ ಮಕ್ಕಳಿಗೆ ನೀವು ಊಟ ಕೊಡಬೇಕಾದ್ರೆ ದೇವರ ನೀತಿ ನಿಮಗೆ ಕತ್ತಲೆ ಪ್ರಕಾಶ. ಇವತ್ತು ಅವರು ಇದ್ದ ಆ ಕತ್ತಲೆಯಲ್ಲಿ ದೇವರು ಬೆಳಕು ಹೇಳ್ತಾರೆ. ಅವ್ರು ಹೆಚ್ಚು ಪ್ರೇಯರ್ ಮಾಡಲಿಲ್ಲ, ಬೈಬಲ್ ಹೆಚ್ಚು ಓದಲಿಲ್ಲ. ಅಕ್ಕ ಹೇಳ್ತಾರೆ ದಾನ ಧರ್ಮಗಳನ್ನ ತಮ್ಮ ತುಂಬ ಮಾಡ್ತಿದ್ದ, ಆ ದಾನ ಧರ್ಮನೇ ಇವತ್ತು ಇಲ್ಲಿಗೆ ಕರ್ಕೊಂಡ್ಬರಾಗೆ ಮಾಡಿದ್ದೆ. ತಿರುಗಿ ಹೇಳಿಮ್ಮ ಹೇಳಿ. ಅಣ್ಣ ತಂಗ ಅಕ್ಕ ಅವರ ಮಕ್ಕಳಿಗೆ ಅವರಿಗೆಲ್ಲರಿಗೂ ನಮ್ಮ ಮನೆಯಲ್ಲಿ ಒಳ್ಳೆ ಹೆಲ್ಪ್ ಮಾಡಿದ್ದಾನೆ, ಎಲ್ಲ ಮಾಡಿದ್ದಾನೆ. ಹೆಲ್ಪ್ ಮಾಡ್ತಿದ್ದ, ಹೇಳಿ ತೋರಿಸ್ತಿದ್ದ. ಇರಲಿ ಹೇಳಬೇಕಲ್ಲ. ಹೌದು, ಮತ್ತೆ ಹೇಳಿ ತೋರಿಸ್ತಿದ್ದ. ಆಗ ನಮಗೆ ಕೆಲವು ಸಿಟ್ಟು ಬರ್ತಾ ಇತ್ತು, ಹಾಗೆ ಮಾಡಿದ ಸ್ವಲ್ಪ ಜಗಳ ಜಂಟಿ ಎಲ್ಲ ಮಾತು ಹಾಗೆಲ್ಲ ಆಗ್ತಿತ್ತು. ಆದರೆ ಒಂದೇ ಆಗ್ತಿದ್ವಿ ನಾವು ತಾಯಿ ಮಕ್ಕಳು, ಎಷ್ಟು ಜಗಳ ಆಗಲಿ ಏನಾಗಲಿ ನಾವು ನಾವು 14 ಜನನೂ ಒಳ್ಳೆ ಇದರಲ್ಲಿ ಇದ್ದೇವೆ. ಈ ದಾವಣಗೆರೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲಾರು ರಕ್ಷಣೆಗೆ ಬಂದಿದ್ರು, ನೀ ಇಬ್ರು ಮಾತ್ರ ಬರಲಿಲ್ಲ ಅಂತ ನಮ್ಮ ಅವಿಲ್ ಹೇಳ್ತಾರೆ ಅಲ್ವಾ? ನೀವು ಒಬ್ಳೆ ಬಂದಿಲ್ಲ, ಇವಾಗ ಬಂದಿಲ್ಲ ಅವ್ರಿಗೆ, ಅದೇನ ಇವಾಗ ಬಂದಿಲ್ಲ, ದೇವರಲ್ಲಿ ಬಂದಿದ್ದೀರಲ್ಲ ಅದೇನು ಜ್ಞಾನಸ್ಥಾನ ಆಲ್ರೆಡಿ ಆಗೋಯ್ತಲ್ಲ, ಸ್ವಲ್ಪ ನೀರು ತನ್ರಪ್ಪ, ಸ್ವಲ್ಪ ತುರುಬಿಟ್ರೆ ಜ್ಞಾನಸ್ಥಾನ ಆಯ್ತದೆ. ನೀರ್ ಜ್ಞಾನಸ್ಥಾನ ಮುಖ್ಯ ಅಲ್ಲ, ನೀವು ದೇವ್ರ ಕಡೆ ಬಂದಾಯ್ತಲ್ಲ ಇವಾಗ ನೆನ್ನೆ. ಅದು ಬ್ಯಾಪ್ಟಿಸಮ್ ತಗೊಂಡಿಲ್ಲ ಅಂದ್ರೆ ಸ್ವರ್ಗಕ್ಕೆ ಹೋಗಲ್ಲ ಅಂತಾರೆ. ನಾ ಕರ್ಕೊಂಡು ಹೋಗ್ತೀನಿ ಬನ್ನಿ. ಹಾಗೆ ನನ್ನ ಮನೆಯವರಿಗೆ ಕರ್ಕೊಂಡು ಬರ್ಬೇಕಂತ ಬಹಳ ಆಸೆ ಇತ್ತು ನನಗೆ. ಆದರೆ ಅವರು ಆ ದಿವಸ ಕರೆಯುವಾಗ ಏನು ಪರಿಹಾರ ಮಾಡುವಾಗ ಏನಂದ್ರು, ನಾವು ಹೋಗಿ ಮಾಡ್ತೀವಿ ಅಂದರು.
ಅವಳಂದ್ರು ನಿನ್ನ ಹೊಟ್ಟೆಯಲ್ಲಿ ಬಿದ್ದಿದೆನಾ, ನೀನು ಮಾಡೋದು ಬೇಡ, ನಾವೇ ಬರ್ತೀನಿ ಇಲ್ಲಿ ಅಂತ. ದೇವರಿಗೆ ಸ್ತೋತ್ರವಾಗಲಿ. ದೇವರು ಅವರಿಗೆ ಇಲ್ಲಿ ಇವತ್ತು ಕರ್ಕೊಂಡು ಬಂದಿದ್ದಕ್ಕೆ ನಾನು ಕೋಟ್ಯಾನೇ ಕೋಟಿ ಸ್ತೋತ್ರ ಹೇಳ್ತೀನಿ. ಕೈಗಳನ್ನ ಎತ್ತೋಣ, ಇವ್ರಿಗೊಂದು ಪ್ರೇ ಮಾಡೋಣ. ಅಪ್ಪ ತಂದೆ ಮಗನ ತಂದೆ ಹೊಟ್ಟೆಯಲ್ಲಿ ಇರುವಂಥ ಎಲ್ಲ ವಿಘ್ನಗಳು, ಎಲ್ಲ ಔಷಧಿಗಳು ನಿಮ್ಮ ನಾಮದಲ್ಲಿ ಮುರಿದು ಹೋಗಲಿ. ಇವರ ಪ್ರೈವೇಟ್ ಪಾರ್ಟಲ್ಲಿ ಇರತಕ್ಕಂಥ ಎಲ್ಲ ದೋಷಗಳಪ್ಪ ಇವತ್ತು ತೆಗೆದು ಹಾಕಿರೋದಕ್ಕಾಗಿ ಕೋಟಿ ಸ್ತೋತ್ರ. ನಿಮಗೆ ಮಹಿಮೆ ಉಂಟಾಗಲಿ. ಯೇಸುವಿನ ರಕ್ತ ಈ ಸ್ಥಳದಲ್ಲಿ ಇಳಿದು ಹೋಗ್ತಿರೋದಕ್ಕಾಗಿ ಸ್ತೋತ್ರಪ್ಪ. ಇನ್ನು 50 ಮಿಲಿ ನೀರಪ್ಪ ಅದು ಹೊರಗಡೆ ಬರೋದಕ್ಕಾಗಿ ಸ್ತೋತ್ರ. ಒಂದು ನಾರ್ಮಲ್ ಮನುಷ್ಯನಿಗೆ ಹೇಗೆ ಇರುತ್ತೆ ಫಂಕ್ಷನ್ನು ಆ ರೀತಿಯೇ ನೀವು ಕೊಡೋದಕ್ಕಾಗಿ ಸ್ತೋತ್ರ. ಬ್ಲೆಸ್ ಮಾಡಿ ಅಪ್ಪ ಯೇಸುವಿನ ನಾಮದಲ್ಲಿ. ಒಂದು ನಾರ್ಮಲ್ ಮನುಷ್ಯನಿಗೆ ಹೇಗೆ ಇರುತ್ತೆ ಫಂಕ್ಷನ್ ಆ ರೀತಿಯಲ್ಲಿ ಕೊಡುತ್ತೆ.